ಈ ಬಾರಿ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಧುಮುಕಿರುವಂಥ ಶೇಕಡ 50ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದಾರೆ ಅಂಥೇಳಿ ಒಂದು ರಿಪೋರ್ಟ್ ಬಂದಿದೆ. ಹಾಗಾದರೆ ಆ ರಿಪೋರ್ಟ್ನಲ್ಲಿ ಯಾರ್ಯಾರ ಹೆಸರುಗಳಿದೆ, ಏನಿದೆ ಇದರ ಬಗ್ಗೆ ಡೀಟೇಲ್ಸ್ ಬನ್ನಿ ನೋಡ್ಕೊಂಬರೋಣ. ಹಾಲಿ 514 ಸಂಸದರಲ್ಲಿ 225 ಮಂದಿ ಕ್ರಿಮಿನಲ್ಸ್. ರಾಜ್ಯದ ಡಿಕೆ ಸುರೇಶ್ ಬಿಲಿಯನೇರ್ ಸಂಸದ. ನಮ್ಮನ್ನಾಳುವ ಜನಪ್ರತಿನಿಧಿಗಳ ಪೈಕಿ ಈ ಬಾರಿ ಹೊರಬಿದ್ದಿರುವ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿ ಹಾಗೂ ಹಾಲಿ ಸಂಸದರ ಪಟ್ಟಿಯಲ್ಲಿ ಶೇಕಡವಾರು ಘೋರ ಅಪರಾಧಗಳಲ್ಲಿ ಭಾಗಿಯಾಗಿರುವವರೇ ಹೆಚ್ಚಾಗಿದ್ದಾರೆ. ಅಲ್ಲದೆ ಕೋಟ್ಯಾಧಿಪತಿ ಕ್ಯಾಂಡಿಡೇಟ್ಗಳ ಪಟ್ಟಿ ಕೂಡ ಹೊರಬಿದ್ದಿದೆ. ಖಾಸಗಿ ಸಂಸ್ಥೆಯೊಂದು ನಡೆಸಿದ ಸರ್ವೆ ಪ್ರಕಾರ ಕನಿಷ್ಠ 40ರಿಂದ ಗರಿಷ್ಠ ಶೇಕಡ 44ರಷ್ಟು ಮಂದಿ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಜನಪ್ರತಿನಿಧಿಗಳು ಇದ್ದಾರೆ. ಇಂಥದೊಂದು ಆತಂಕಕಾರಿ ಮಾಹಿತಿ ಇದೀಗ ಹೊರಬಿದ್ದಿದೆ. ಒಟ್ಟು ಹಾಲಿ ಇರುವ 514 ಲೋಕಸಭಾ ಸಂಸದರ ಪೈಕಿ 225 ಮಂದಿ ಅಪರಾಧ ಪ್ರಕರಣಗಳು ಇರುವುದಾಗಿ ಸ್ವಯಂ ಘೋಷಿಸಿಕೊಂಡಿದ್ದಾರೆ. ಇನ್ನು ಶೇಕಡ 5ರಷ್ಟು ಮಂದಿ 100 ಕೋಟಿಗೂ ಮೇಲೆ ತೂಗುತ್ತಾರೆ ಎಂದು ಸರ್ವೆ ತಿಳಿಸಿದೆ. ಇದರ ಪೈಕಿ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ಫಾರ್ಮ್ ಸರ್ವೆ ಪ್ರಕಾರ ಶೇಕಡ 29ರಷ್ಟು ಸಂಸದರು ಸೀರಿಯಸ್ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸುತ್ತಿದ್ದಾರೆ. ಕೊಲೆ, ಕೊಲೆಯತ್ನ, ಕೋಮು ಗಲಭೆಗೆ ಪ್ರಚೋದನೆ, ಕಿಡ್ನಾಪ್ ಹಾಗೂ ಮಹಿಳಾ ದೌರ್ಜನ್ಯ ಪ್ರಕರಣಗಳನ್ನು ಎದುರಿಸುತ್ತಿದ್ದಾರೆ. ಇನ್ನು ಹಾಲಿ ಸಂಸದರ ಪೈಕಿ ಬಿಜೆಪಿಯ 5 ಮಂದಿ ಸಂಸದರು 9 ಕೊಲೆ ಕೇಸುಗಳಲ್ಲಿ ಆರೋಪಿಗಳಾಗಿ ಜಾಮೀನಿನ ಮೇಲೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಸಂಸದರಾಗಿದ್ದಾರೆ ಎಂದು ಸರ್ವೆ ತಿಳಿಸಿದೆ. ಇನ್ನು ಹಾಲಿ 28 ಸಂಸದರ ಮೇಲೆ ಕೊಲೆ ಯತ್ನದಂತಹ ಗಂಭೀರ ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ 21 ಮಂದಿ ಸಂಸದರು ಬಿಜೆಪಿ ಪಕ್ಷದವರು ಅಂತ ಸರ್ವೆ ತಿಳಿಸಿದೆ. ಇನ್ನು 16 ಹಾಲಿ ಸಂಸದರ ಪೈಕಿ ಮಹಿಳಾ ದೌರ್ಜನ್ಯ ಪ್ರಕರಣದಡಿ 3 ಸಂಸದರು ಅತ್ಯಾಚಾರ ಪ್ರಕರಣದ ಆರೋಪ ಹೊತ್ತಿದ್ದಾರೆ. ಇನ್ನು ಎಡಿಆರ್ ಸರ್ವೆಯಲ್ಲಿ ಬಿಲಿನಿಯರ್ ಸಂಸದರ ಕುರಿತಾಗಿಯೂ ಮಾಹಿತಿ ನೀಡಲಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚಿನ ಬಿಲಿಯನರ್ ಸಂಸದರು ಇದ್ದಾರೆಂದು ತಿಳಿಸಿದ್ದಾರೆ. ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿರುವ ಸಂಸದರು ಹೆಚ್ಚಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ್, ಆಂಧ್ರಪ್ರದೇಶ, ತೆಲಂಗಾಣ, ಹಿಮಾಚಲ ಪ್ರದೇಶದ ಶೇಕಡ 50ರಷ್ಟು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಾಗಿದ್ದಾರೆ ಎಂದು ಸರ್ವೆ ರಿಪೋರ್ಟ್ ಹೇಳಿದೆ. ಇನ್ನು ಬಿಲಿಯನರ್ ಸಂಸದರಾಗಿ ಟಾಪ್ 3ಯಲ್ಲಿ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಇದ್ದಾರೆ. ಉಳಿದಂತೆ ಮಧ್ಯಪ್ರದೇಶ ರಾಜ್ಯದ ಕಾಂಗ್ರೆಸ್ ಸಂಸದರ ನಕುಲ್ ನಾಥ್ ಹಾಗೂ ಆಂಧ್ರಪ್ರದೇಶದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದ ಕಣಮೂರು ರಘುರಾಮ್ 100 ಕೋಟಿಗೂ ಮೀರಿದ ಆಸ್ತಿಯನ್ನ ಹೊಂದಿದ್ದಾರೆ ಎಂದು ಸರ್ವೆ ತಿಳಿಸಿದೆ. ಇನ್ನು ವಿದ್ಯಾರ್ಹತೆ, ವಯಸ್ಸು ಹಾಗೂ ಲಿಂಗಾನುಪಾತದ ಅನುಸಾರ ಶೇಕಡ 73ರಷ್ಟು ಸಂಸದರು ಉನ್ನತ ಶಿಕ್ಷಣ ಹೊಂದಿದ್ದಾರೆ. ಶೇಕಡ 15ರಷ್ಟು ಮಹಿಳಾ ಸಂಸದರು ಇದ್ದಾರೆ ಎಂದು ವರದಿಗಳು ತಿಳಿಸಿವೆ. ಒಟ್ಟಿನಲ್ಲಿ ನಮ್ಮನ್ನಾಳುವ ದೊರೆಗಳು ಬಿಲಿಯನರ್ ಎಂಬುದು ಗೊತ್ತಾಗಿದೆ. ಜೊತೆಗೆ ಕ್ರಿಮಿನಲ್ ಹಿನ್ನೆಲೆಯೂ ಉಳ್ಳವರಾಗಿದ್ದಾರೆ. ನಮ್ಮ ಮತ ಮೌಲ್ಯಯುತವಾಗಿದ್ದು ಅಳೆದು ತೂಗಿ ಮತದಾನ ಮಾಡೋಣ, ಸುಭದ್ರ ದೇಶ ಕಟ್ಟೋಣ. ಏನಂತೀರಾ?